ನಿಮಗೇನಾದರೂ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ನೀವು ಆಸ್ಪತ್ರೆಗೆ ಹೋದರೆ ಸೊ ಅಲ್ಲಿ ಫಸ್ಟ್ ಮೆಡಿಸಿನನ್ನು ಬರೆದುಕೊಡ್ತಾರೆ, ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟನ್ನು ಬರೆದುಕೊಟ್ಬಿಟ್ಟು ಅದ್ರ ಜೊತೆಗೆ ಅಡ್ವೈಸ್ ಕೊಟ್ಟಿರ್ತಾರೆ ಏನಂದರೆ ಇದಕ್ಕೆ ಕಡಿಮೆ ಆಗಲಿಲ್ಲ ಅಂತಂದರೆ ನೀವು ಬ್ಲಡ್ ಟೆಸ್ಟ್ ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿ. ಸ್ಕ್ಯಾನಿಂಗ್ ಅಂದರೆ ಏನು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿ ಅಂತಾರೆ ಕೆಲವರು, ಇನ್ನೂ ಕೆಲವರು ಸಿ ಟಿ ಸ್ಕ್ಯಾನ್ ಮಾಡಿಸಿ ಅಂತಾರೆ, ಇನ್ನೂ ಕೆಲವರು ಎಮ್ ಆರ್ ಐ ಸ್ಕ್ಯಾನೇ ಮಾಡಿಸ್ಬಿಟ್ಟು ಹೊಟ್ಟೆದನ್ನು ಹೊಟ್ಟೆ ನೋವು ಏನು ಅಂತ ತಿಳ್ಕೊಳ್ಳಿಕ್ಕೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳ್ತಾರೆ. ಸರಿ, ಏನಿದ್ರ ಅರ್ಥ ಯಾಕೆ ಈ ರೀತಿ ಟೆಸ್ಟಿಂಗನ್ನು ಬರೆದುಕೊಡ್ತಾರೆ ಅನ್ನತ್ತ ನೋಡೋದಾದರೆ ಎರಡು ಕಾರಣ ಇರ್ಬೋದು. ಒಂದು, ಅವ್ರಿಗೆ ಅರ್ಥ ಆಗಿರಲ್ಲ ಈ ಹೊಟ್ಟೆ ನೋವು ಯಾಕೆ ಬರ್ತಾ ಇದೆ ನಿಮಗೆ ಅನ್ನೋದು ಅವರಿಗೆ ಅರ್ಥ ಆಗಿರಲ್ಲ ಡಾಕ್ಟ್ರಿಗೆ, ಒಂದನೇ ಕಾರಣ. ಎರಡು ಅದಾದರೆ ಎರಡನೇ ಕಾರಣ ಕಾರಣ ಏನಿರ್ಬೋದು ಅಂತಂದರೆ, ಗೊತ್ತಿದ್ದರೂ ಈ ನೋವು ಯಾವುದರಿಂದ ಅಂತ ಗೊತ್ತಿದ್ದರೂ ಕೂಡ ಈ ಒಂದು ಅನವಶ್ಯಕವಾಗಿ ಒಂದಿಷ್ಟು ಲ್ಯಾಬ್ ಟೆಸ್ಟಿಂಗ್ ಎಲ್ಲ ಬರೆದ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಬರೆದ್ಬಿಟ್ಟು ಅದರಿಂದ ದುಡ್ಡು ಮಾಡೋ ಒಂದು ಉದ್ದೇಶ ಕೂಡ ಇರ್ತದೆ. ಸರಿ, ಹಾಗಿದ್ರೆ ಏನು ಮಾಡಬೇಕು ನೋಡಿ, ಕಾರಣ ಏನು ಈ ಹೊಟ್ಟೆ ನಿಮ್ಮಲ್ಲಿರ್ತಕ್ಕಂಥ ಹೊಟ್ಟೆ ನೋವಿಗೆ ಏನು ಕಾರಣ ಅಂತ ನೀವು ತಿಳ್ಕೊಂಡ ಪಕ್ಷದಲ್ಲಿ ಈ ಡಾಕ್ಟ್ರ್ ಹತ್ರ ಹೋಗೋದನ್ನು, ಈ ಸ್ಕ್ಯಾನಿಂಗನ್ನು ಅನವಶ್ಯಕವಾಗಿ ಬ್ಲಡ್ ಟೆಸ್ಟ್ ಮಾಡಿಸೋದನ್ನು 100% ನೀವು ಅವಾಯ್ಡ್ ಮಾಡ್ಬೋದು. ಇದು ಯಾವುದ್ರೂ ಅವಶ್ಯಕತೆ ಕೂಡ ಬರೋದಿಲ್ಲ ನಿಮಗೆ. ಸರಿ, ಇದು ನಿಮ್ಮಲ್ಲಿರ್ತಕ್ಕಂಥ ಹೊಟ್ಟೆ ನೋವಿಗೆ ಕಾರಣ ಏನು ಅಂತ ಗೊತ್ತಾಗಬೇಕು ಅಂತಂದರೆ, ನಿಮ್ಮ ಹೊಟ್ಟೆಯಲ್ಲಿ ಯಾವ್ಯಾವ ಆರ್ಗನ್ಸು, ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಯಾವ್ಯಾವ ಆರ್ಗನ್ಸ್ ಇದೆ ಅನ್ನೋ ಒಂದು ನಾಲೆಡ್ಜ್ ನಿಮಗೆ ಸ್ವಲ್ಪ ಮಟ್ಟಿಗೆ ಇದ್ದರೆ ಸಾಕು. ನೋಡಿ, ಹಾಗೆ ನೋಡೋದಾದರೆ ಈಗ ಇಲ್ಲಿ ದೇಹದಲ್ಲಿ ಈ ಲಂಗ್ಸ್, ಶ್ವಾಸಕೋಶದಿಂದ ಕೆಳಭಾಗನ ಹೊಟ್ಟೆ ಅಂತ ಏನು ಕರಿತೀವಲ್ಲ, ಈ ಭಾಗದಲ್ಲಿ ನೋಡಿ, ಫಸ್ಟು ಹೊಟ್ಟೆ, ಇದು ಹೊಟ್ಟೆ, ಇದು ಸ್ಟಮಕ್ ಏನಂತೀವಲ್ಲ, ಇದು ಹೊಟ್ಟೆ, ಹೊಟ್ಟೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ಹೊಟ್ಟೆ ಇದು. ಸೊ ನೆಕ್ಸ್ಟ್ ಬಲಭಾಗದಲ್ಲಿ ಲಿವರ್ ಕವರ್ ಆಗಿರ್ತದೆ, ಅದನ್ನು ಬಿಟ್ಟರೆ ಎಂಟೈರ್ ಕಂಪ್ಲೀಟ್ ಸ್ಟಮಕನ್ನು ಇಂಟಸ್ಟೈನ್ಸ್, ಏನು ಸ್ಮಾಲ್ ಇಂಟಸ್ಟೈನ್ಸ್, ಸಣ್ಣ ಕರಳು ಮತ್ತು ದೊಡ್ಡ ಕರಳು ಅನ್ನೋದು ಕವರ್ ಮಾಡಿರುತ್ತೆ. ಇದ್ರ ಜೊತೆಗೆ ಏನಂತಂದರೆ, ಇದಲ್ಲದಲ್ಲೇ ಇದರ ಹಿಂಭಾಗದಲ್ಲಿ, ಕರಳಿನ ಹಿಂಭಾಗದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆರ್ಗನ್ಸ್ ಇರ್ತವೆ ನಮಗೆ. ಸೊ ಬಲಭಾಗದಲ್ಲಿ ನಾವು ಅಪೆಂಡಿಕ್ಸ್ ಇರುತ್ತೆ, ರೈಟ್ ಸೈಡ್ ಇಲ್ಲಿ ಅಪೆಂಡಿಕ್ಸ್ ಇರುತ್ತೆ, ನೆಕ್ಸ್ಟ್ ಹಿಂಭಾಗದಲ್ಲಿ ಕಿಡ್ನಿ ಬರುತ್ತೆ, ರೈಟ್ ಕಿಡ್ನಿ ಬರುತ್ತೆ, ಮತ್ತು ನೆಕ್ಸ್ಟ್ ಹಿಂಭಾಗದಲ್ಲಿ ಎಡಗಡೆಗೆ ಹಿಂಭಾಗದಲ್ಲಿ ಲೆಫ್ಟ್ ಕಿಡ್ನಿ ಬರುತ್ತೆ, ಕೆಳಗಡೆ ತುಂಬ ಕೆಳ ಈ ಭಾಗದಲ್ಲಿ ಮೂತ್ರಕೋಶದಲ್ಲಿ ಈ ಭಾಗದಲ್ಲಿ ಇಲ್ಲಿ ಬ್ಲ್ಯಾಡರ್, ಯೂರಿನರಿ ಬ್ಲ್ಯಾಡರ್ ಕೂಡ ಇರುತ್ತೆ. ಇದು ಯಾವ್ಯಾವ ಆರ್ಗನ್ಸು ನಮ್ಮ ದೇಹದ ಯಾವ್ಯಾವ ಭಾಗದಲ್ಲಿ ಇದೆ ಅನ್ನೋದು. ಸರಿ, ಹಾಗಿದ್ರೆ ನಿಮ್ಮ ಹೊಟ್ಟೆ ನೋವಿಗೆ ಏನು ಕಾರಣ ಅಂತ ನೋಡೋಣ ಅಂತ ಬನ್ನಿ. ನೋಡಿ, ಇಲ್ಲಿ ನಾನು ಹೇಳಿದೆ ಇದನ್ನು ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತ ಕರಿತೀವಿ. ಇದು ತುಂಬ ಕಾಮನೆಸ್ಟ್ ಪೇನ್, ತುಂಬ ಸಾಮಾನ್ಯ, ಪ್ರತಿಯೊಬ್ಬರು ಆಲ್ಮೋಸ್ಟ್ ಪ್ರತಿಯೊಬ್ಬರು ಈ ಒಂದು ನೋವನ್ನು ಅನುಭವಿಸಿರ್ತಾರೆ. ಈ ಭಾಗದಲ್ಲಿ, ಹೊಟ್ಟೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೋವು, ಈ ಭಾಗದಲ್ಲಿ ಬರ್ತಕ್ಕಂಥ ನೋವನ್ನು, ಇದನ್ನು ಊಟ ಮಾಡಿದ ತಕ್ಷಣ ಸ್ವಲ್ಪ ಇಲ್ಲಿ ಪೇನ್ ಬರುತ್ತೆ ಸರ್, ಊಟ ಮಾಡಿದ ತಕ್ಷಣ ಸ್ವಲ್ಪ ಪೇನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದು ಎಪಿಗ್ಯಾಸ್ಟ್ರಿಕ್ ಪೇನ್. ಇದು ಗ್ಯಾಸ್ಟ್ರಿಕ್ಕಿಂದ, ಏನು ಅಸಿಡಿಟಿ ಅಂತ ಏನು ಕರಿತಿರಲ್ಲ, ಅದರ ನೋವು ಹೊಟ್ಟೆಯ ಒಂದು ಮೇಲ್ಭಾಗದಲ್ಲಿ ಇರ್ತದೆ. ಸರಿ, ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಆಹಾರ ಪದ್ಧತಿ, ನಮ್ಮಲ್ಲಿರ್ತಕ್ಕಂಥ ಒಂದು ಆಹಾರ ಪದ್ಧತಿನಲ್ಲಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಆಹಾರ ಪದ್ಧತಿ ಅಂದರೆ ಅತಿಯಾಗಿ ಖಾರ ತಿನ್ನೋದು, ಅತಿಯಾಗಿ ನಾವು ಈ ಊಟ ಮಾಡೋದು, ಜಾಸ್ತಿ ಊಟ ಮಾಡೋದು ಅತಿ ಆಸೆಯಿಂದ, ಅಥವಾ ಹಸಿವು ಇಲ್ಲದೆ ಇದ್ದರೂ ನಾವು ಊಟ ಮಾಡೋದು, ಇದೆಲ್ಲ ಅದು ಗ್ಯಾಸ್ಟ್ರಿಕ್ಕಿಗೆ ಕಾರಣ ಆಗುತ್ತೆ. ಇದರ ಜೊತೆಗೆ ಏನಂತಂದ್ರೆ ಇಂಪಾರ್ಟೆಂಟು, ಪೇನ್ ಕಿಲ್ಲರ್ಸ್, ನೋವು ನೋವು ಅಂತ ಹೇಳ್ಬಿಟ್ಟು ಹೋಗಿ ನೋವಿನ ಮಾತ್ರೆ ತೊಗೊಳ್ಳೋದು, ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟನ್ನು ಓದಾಗಿ ಓದಲೆಲ್ಲ ಡಾಕ್ಟರ್ಸ್ ಆ್ಯಂಟಿಬಯೋಟಿಕ್ ಮಾತ್ರೆ ಬರೆದುಕೊಡ್ತಾರಲ್ಲ, ಅದರಿಂದನೂ ಕೂಡ ಗ್ಯಾಸ್ಟ್ರಿಕ್ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಅನೇಕ ಪೇಷೆಂಟು ಡಾಕ್ಟ್ರ್ ಹೋದಾಗ ಏನೂ ಇಲ್ಲ ಅಂತಂದರೆ ಕೆಲವೊಂದಿಷ್ಟು ಮಾತ್ರೆ ಬರೆದು ಕಳಿಸಿರ್ತಾರೆ, ಒಂದಿಷ್ಟು ಐರನ್ ಟ್ಯಾಬ್ಲೆಟು ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟು, ಈ ಒಂದು ಬ್ಲಡ್ ಇಂಪ್ರೂವ್ ಆಗಲಿಕ್ಕೆ ಅಂತ ತೊಗೊಳ್ತಕ್ಕಂಥ ಐರನ್ ಟ್ಯಾಬ್ಲೆಟು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಂತ ಏನು ತೊಗೊತೀವಲ್ಲ, ಇದು ಕೂಡ ಈ ಗ್ಯಾಸ್ಟ್ರಿಕ್ಕು, ಅಂದರೆ ಹೊಟ್ಟೆಯ ಮೇಲ್ಭಾಗದ ನೋವಿಗೆ ಕಾರಣ ಆಗುತ್ತೆ. ಸರಿ, ಹಾಗಿದ್ರೆ ಏನು ಮಾಡಬೇಕು? ಒಂದು, ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ಆದಷ್ಟು ಸ್ಪೈಸಿನ ಅವಾಯ್ಡ್ ಮಾಡಿ, ಹಸಿವಾದಾಗ ಮಾತ್ರ ಊಟ ಮಾಡಿ, ನೀರನ್ನು ಜಾಸ್ತಿ ಉಪಯೋಗಿಸಿ. ಸೊ ಅದ್ರ ಜೊತೆಗೆ ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಸ್ಟಾಪ್ ಮಾಡಿ ಈ ಮೆಡಿಸಿನ್ಸನ್ನು, ಅನವಶ್ಯಕವಾಗಿ ತೊಗೊಳ್ತಕ್ಕಂಥ ಮೆಡಿಸಿನ್ಸನ್ನು, ಸುಮ್ಮ ಸುಮ್ಮನೆ ಲೈಟಾಗಿ ಪೇನ್ ಇದ್ರೂ ತೊಗೊಳ್ತಕ್ಕಂಥ ಪೇನ್ ಕಿಲ್ಲರ್ನ, ಕ್ಯಾಲ್ಶಿಯಂನ, ಐರನ್ ಟ್ಯಾಬ್ಲೆಟನ್ನು ಫಸ್ಟ್ ಈ ತೊಗೊಳೋದನ್ನು ಸ್ಟಾಪ್ ಮಾಡಿ. ಸ್ಟಿಲ್ ಆದರೂ ಕೂಡ ಇದಿಷ್ಟು ಮಾಡಿದರೂ ಕೂಡ ನೋವು ಕಡಿಮೆ ಆಗ್ತಿಲ್ಲ ಅಂತ ಅಂದಾಗ ನೀವು ಒಂದು 3-4 ಡೇಸ್ ನೋಡಿಕೊಂಡು ನಂತರ ಬೇಕಿದ್ರೆ ಗ್ಯಾಸ್ಟ್ರಿಕ್ಕಿನ ಟ್ಯಾಬ್ಲೆಟ್ ತೊಗೋಬೋದು. ಅದು ಎಷ್ಟು ದಿವಸ ತೊಗೋಬೇಕು? 1 ದಿವಸ 2 ದಿವಸ ತೊಗೊಳ್ಳಿ. ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತಾ, ಇಮ್ಮಿಡಿಯೇಟಾಗಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡಿ. ಯಾವುದೇ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಮಾತ್ರ ಕಂಟಿನ್ಯೂ ಮಾಡಲಿಕ್ಕೆ ಹೋಗಬೇಡಿ. ಸೊ ಒಂದನೇ ಪೇನು ಅಂದರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಪೇನನ್ನು, ಇದು ಗ್ಯಾಸ್ಟ್ರಿಕ್ಕಿಂದ ಆಗ್ತಕ್ಕಂಥ ಪೇನು. ಸೆರಣದಾಗಿ ಸ್ವಲ್ಪ ಕೆಳಗೆ ಬನ್ನಿ, ಹೊಟ್ಟೆಯ ಮಧ್ಯಭಾಗದಲ್ಲಿ ಅಂದರೆ ಒಕ್ಕಳದ ಸುತ್ತ ಇರತಕ್ಕಂಥ ಹೊಟ್ಟೆ ನೋವು. ಸರ್, ಫುಲ್ ಇಲ್ಲೆಲ್ಲ ಸುತ್ತಲೂ ಹೊಟ್ಟೆಯೆಲ್ಲ ಸುತ್ತಲೆಲ್ಲ ನೋವು ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಈ ನೋವು ಒಕ್ಕಲ ಸುತ್ತಲೂ ಬರ್ತಕ್ಕಂಥ ನೋವು, ಇದ್ರ ಜೊತೆಗೆ ಸಾಮಾನ್ಯವಾಗಿ ಒಂದ್ಸಲ ವಾಕರಿಕೆ ಅಥವಾ ಲೂಸ್ ಮೋಷನ್ ಎಲ್ಲ ಇರುತ್ತೆ. ಇದು ಗ್ಯಾಸ್ಟ್ರಿಕ್ ಪ್ಲಸ್ ಎಂಟ್ರೈಟಿಸ್, ಅಂದರೆ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತೀವಿ.
ಅಂದರೆ ಇನ್ಫೆಕ್ಷನ್ ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ಗ್ಯಾಸ್ಟ್ರಿಕ್ ಆಗೋದ್ರ ಜೊತೆಗೆ ಇನ್ಫೆಕ್ಷನ್ ಆದಾಗ ನಮ್ಮ ಹೊಟ್ಟೆಯ ಮಧ್ಯಭಾಗದಲ್ಲಿ ಅಂದರೆ ಕರುಳಿನ ಸುತ್ತಭಾಗದಲ್ಲಿ ಸರ್ ನಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಇದಕ್ಕೇನು ಮಾಡಬೇಕು? ಇದು ಸಿಂಪಲ್, ಏನಿಲ್ಲ, ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಬೇದಿ ಆಗ್ತಾ ಇದೆಯಾ, ಹೊಟ್ಟೆ ನೋವು ಬರ್ತಾ ಇದೆ, ಬೇದಿ ಆಗ್ತೈತೆ, 2-3 ದಿವಸ ಯಾವುದೇ ಒಂದು ಆ್ಯಂಟಿಬಯೋಟಿಕ್ ತೊಗೊಳ್ಳೋದಲ್ಲಿ ಊಟದಲ್ಲಿ ತಿದ್ದುಕೊಂಡು ಅಂದರೆ ಮೊಸರನ್ನ, ಮಜ್ಜಿಗೆ, ನೀರು, ಎಳ್ನೀರನ್ನು ಜಾಸ್ತಿ ಉಪಯೋಗಿಸ್ಕೊಂಡು ಇದನ್ನು 90% ನಾವು ಆದಷ್ಟು ಕಂಟ್ರೋಲ್ ಮಾಡಬಹುದು. ಸರ್, 2-3 ದಿವಸ ಆಯಿತು, ಲೂಸ್ ಮೋಷನ್ನೇ ಕಮ್ಮಿ ಆಗ್ತಿಲ್ಲ, ಹೊಟ್ಟೆ ನೋವು ಕಮ್ಮಿ ಆಗ್ತಿಲ್ಲ ಅಂತ ಪಕ್ಷದಲ್ಲಿ ನೀವು ಒಂದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟನ್ನು ಒಂದು 2 ದಿವಸದ ಮಟ್ಟಿಗೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ತೊಗೊಂಡು ಕೂಡ ಇದನ್ನು ಸಹ ಕಂಟ್ರೋಲ್ ಮಾಡ್ಕೋಬೋದು. ಅಂದರೆ ಅಷ್ಟು 3 ದಿವಸ 2-3 ಡೇಸ್ ನೋಡಿ ಕಮ್ಮಿ ಆಗಲಿಲ್ಲ ಅಂತ ಪಕ್ಷದಲ್ಲಿ ಮಾತ್ರ ನೀವು ಆ್ಯಂಟಿಬಯೋಟಿಕ್ ತೊಗೊಳ್ಳಿ. ಅಂದರೆ ಹೊಟ್ಟೆಯ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ನೋವನ್ನು. ಸೊ ನೆಕ್ಸ್ಟ್ ಇನ್ನೊಂದೇನು, ನೆಕ್ಸ್ಟ್ ಕೆಳಗೆ ಇನ್ನೊಂದು ಸ್ವಲ್ಪ ಕೆಳಗೆ ಬರೋಣ. ಹೊಟ್ಟೆಯ ಕೆಳಭಾಗದಲ್ಲಿ ನೀವು ಹೊಟ್ಟೆಯ ಮೇಲ್ಭಾಗ ಗ್ಯಾಸ್ಟ್ರಿಕ್ಕು, ಹೊಟ್ಟೆಯ ಮಧ್ಯಭಾಗದಲ್ಲಿ ಆಲ್ಮೋಸ್ಟ್ ಇನ್ಫೆಕ್ಷನ್ ಆದರೆ ಆಗ್ಬೋದು ಅಥವಾ ಗ್ಯಾಸ್ಟ್ರಿಕ್ಕಿಂದನೂ ಇಲ್ಲಿ ಬರ್ಬೋದು. ನೆಕ್ಸ್ಟ್ ಹೊಟ್ಟೆಯ ಕೆಳಭಾಗದಲ್ಲಿ, ಸೊ ಕೆಳಭಾಗದಲ್ಲಿ ಹೊಟ್ಟೆ ನೋವು ಬರುತ್ತೆ ಅಂತಾರಲ್ಲ, ಕೆಲವು ಹೇಳ್ತಾರೆ ಸರ್ ಹೀಟ್ ಆಗಿಬಿಟ್ಟಿದೆ, ಹೀಟ್ ಆಗಿಬಿಟ್ಟು ಕೆಳ ಹೊಟ್ಟೆ ನೋವು ಬರ್ತಾ ಇದೆ, ಉರಿ ಮೂತ್ರೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂತಂತಾರೆ. ಹೀಟ್ ಅಂದರೆ ಇದೇನು, ಏನು ಲಾಜಿಕ್ ಇದು ಅಂತಂದರೆ, ಯೂರಿನ್ ಯಾವಾಗ ಕಾನ್ಸಂಟ್ರೇಟ್ ಆಗುತ್ತೆ ಅಂದರೆ ನೀರಿನಂಶ ದೇಹದಲ್ಲಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟು ಡಿಹೈಡ್ರೇಷನ್ ಆಗಿ ನೀರಿನಂಶ ಕಮ್ಮಿ ಆದಂಥ ಸಮಯದಲ್ಲಿ ಬ್ಲ್ಯಾಡರ್, ಏನು ನಮ್ಮಲ್ಲಿ ಬ್ಲ್ಯಾಡರ್ ಇರ್ತದಲ್ಲ, ಮೂತ್ರ ಎಲ್ಲಿ ಶೇಖರಣೆ ಆಗುತ್ತಲ್ಲ ಬ್ಲ್ಯಾಡರ್, ಅಲ್ಲಿ ಇರಿಟೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇರಿಟೇಷನ್ ಆಗಿಬಿಟ್ಟು ಸೊ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪೇನ್ ಜೊತೆಗೆ ನಮಗೆ ಉರಿ ಮೂತ್ರ ಕೂಡ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೇನು ಮಾಡಬೇಕು? ಹೀಟಾಗಿ ನಮಗೆ ಕೆಳಬಟ್ಟೆ ನೋವು ಬರ್ತಾ ಇದ್ರೆ ಏನು ಮಾಡಬೇಕು ಅನ್ನೋದಾದರೆ, ನೀರಿನಂಶ ಕಮ್ಮಿ ಆಗಿದೆ, ನೀರನ್ನು ಜಾಸ್ತಿ ಕುಡಿರಿ, ಎಳ್ಳೀರನ್ನು ಕುಡಿರಿ, ಮಜ್ಜಿಗೆಯನ್ನು ಉಪಯೋಗಿಸಿ. ಅಕಸ್ಮಾತ್ ನಿಮಗೆ ಕೆಳಗಡೆ ಹೊಟ್ಟೆ ನೋವು ಬರ್ತಾ ಇದೆ, ಫುಲ್ ಕೆಳಭಾಗದಲ್ಲಿ ನೋವು ಬರ್ತಾ ಇದೆ, ಹೊಟ್ಟೆಯಲ್ಲಿ ಕೆಳಭಾಗದಲ್ಲಿ ಮಧ್ಯದಲ್ಲಿ ಹೊಟ್ಟೆಯ ಮಧ್ಯದಲ್ಲಿ ಮತ್ತು ಕೆಳಭಾಗದಲ್ಲಿ ನೋವು ಬರ್ತಾ ಇದೆ ಅಂತ ಅನಿಸಿದಾಗ, ಆವಾಗ ಅದ್ರ ಜೊತೆಗೆ ನಿಮಗೆ ಜ್ವರ ಇರುತ್ತೆ ಅಥವಾ ಯೂರಿನ್ ಮಾಡ್ಬೇಕಾದ್ರೆ ಉರಿ ಆಗಿ ಸಿಕ್ಕಾಪಟ್ಟೆ ಉರಿ ಆಗ್ತಾ ಇದೆ, ಜೊತೆಗೆ ಜ್ವರ ಅಂದರೆ ಯಾವ ರೀತಿ ಚಳಿ ಜ್ವರ ಸಿಕ್ಕಾಪಟ್ಟೆ ಹೈ ಫೀವರು, ಚಿಲ್ಸ್, ಚಳಿ ಇರುತ್ತೆ, ನಡುಗ್ತಾ ಇರ್ತಾರೆ, ಕೆಳಹೊಟ್ಟೆ ನೋವು, ಜ್ವರ ಮತ್ತು ಉರಿ ಮೂತ್ರ ಇತ್ತು ಅಂತಂದರೆ ಅದನ್ನು ಯೂರಿನರಿ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಮೂತ್ರ ಕೀವಾಗ್ಬಿಟ್ಟು ಆ ರೀತಿ ತೊಂದರೆ ಆಗ್ತಿರ್ತದೆ. ಅಂಥ ಸಮಯದಲ್ಲಿ ಸಿಂಪಲ್ಲಾಗಿ ಯೂರಿನ್ ಟೆಸ್ಟ್ ಮಾಡಿಸಿದ್ರೆ ಸಾಕು. ಯೂರಿನ್ ಟೆಸ್ಟಲ್ಲಿ ಇನ್ಫೆಕ್ಷನ್ ಅಂತ ಬಂತು ಅಂತಂದರೆ ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ಅದು ಕಂಟ್ರೋಲ್ ಆಗೋಗುತ್ತೆ. ಸರಿ, ಇದಿಷ್ಟು 3. ಫಸ್ಟ್ ಹೇಳಿದೆ ಹೊಟ್ಟೆ ಮೇಲ್ಭಾಗ, ಹೊಟ್ಟೆ ಮಧ್ಯದಲ್ಲಿ, ಹೊಟ್ಟೆ ಮತ್ತು ಹೊಟ್ಟೆಯ ಕೆಳಭಾಗ, ಇವು 3 ಹೇಳಿದೆ. ನೆಕ್ಸ್ಟ್ ಸೈಡ್ಸಿಗೆ ಬರೋಣಂತೆ. ಸೊ ಹೊಟ್ಟೆಯ ಸೊ ಬಲಭಾಗದಲ್ಲಿ ನೋಡಿ, ಇದು ಸೆಂಟ್ರಿಗೆ ಆಯಿತು 3. ನೆಕ್ಸ್ಟ್ ಬಲಭಾಗದಲ್ಲಿ ಬರೋದಾದರೆ ಬಲಭಾಗದಲ್ಲಿ ಮೇಲ್ಗಡೆ, ಹೊಟ್ಟೆ ಬಲಭಾಗದಲ್ಲಿ ಮೇಲ್ಗಡೆ ಈ ಭಾಗದಲ್ಲಿ ಏನಿರುತ್ತೆ ಅಲ್ಲಿ ಅದರಲ್ಲಿ ತೋರಿಸ್ತೇನೆ ನಾನು, ಲಿವರ್ ಇರುತ್ತೆ ಈ ಜಾಗದಲ್ಲಿ. ಸೊ ಹಾಗಾಗಿ ಇಲ್ಲಿ ತುಂಬ ಸಿವಿಯರ್ ಪೇನ್ ಬರ್ತಾ ಇದೆ, ರೈಟ್ ಸೈಡು ಹೊಟ್ಟೆನಲ್ಲಿ ಮೇಲ್ಭಾಗದಲ್ಲಿ ತುಂಬ ಸಿವಿಯರ್ ಪೇನ್ ಬರ್ತಾ ಇದೆ ಅಂತಂದರೆ ಸೊ ಲಿವರ್ ಇನ್ಫೆಕ್ಷನ್ ಆಗಿರ್ಬೋದು 1. ಎರಡನೇದಾಗಿ ಫ್ಯಾಟಿ ಲಿವರ್, ಈಗಂತೂ ತುಂಬಾ ಕಾಮನ್, ಪ್ರತಿಯೊಬ್ಬರಲ್ಲೂ ಸ್ಕ್ಯಾನ್ ಮಾಡಿದವರೆಲ್ಲ ಫ್ಯಾಟಿ ಲಿವರ್ ಅಂತ ಕೊಡ್ತಾ ಇರ್ತಾರೆ. ಸೊ ಫ್ಯಾಟಿ ಲಿವರ್ ಅತಿ ಹೆಚ್ಚಾದಾಗ ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಅಂತ ಫ್ಯಾಟಿ ಲಿವರ್ ಕೊಟ್ಟಾಗ ಲೈಟಾಗಿ ಥ್ರಾಬಿಂಗ್ ಪೇನ್, ಹೊಟ್ಟೆ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ನೋವು ಬರ್ತೈತೆ. ಅದಕ್ಕೆ ನಾನು ಫ್ಯಾಟಿ ಲಿವರಿಗೆ ಏನು ಮಾಡಬೇಕು ಅನ್ನೋದನ್ನು ಇದ್ರ ಬಗ್ಗೆ ಡೀಟೇಲಾಗಿ ಸಂಕ್ಷಿಪ್ತವಾಗಿ ಒಂದು ವೀಡಿಯೋನ್ನು ಸುಮಾರು ದಿವಸದ ಮುಂಚೆಯೇ ಮಾಡಿದ್ದೆ. ಈ ಫ್ಯಾಟಿ ಲಿವರ್ ವೀಡಿಯೋನ ನೋಡಿ ನೀವು ಡಯಟನ್ನು ಫಾಲೋ ಮಾಡಿದ ಪಕ್ಷದಲ್ಲಿ ಈ ಒಂದು ಪೇನ್ ಕೂಡ 100% ಕಡಿಮೆ ಆಗುತ್ತೆ. ಸರಿ, ಬಲಭಾಗದಲ್ಲಿ ಹೊಟ್ಟೆಯ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ಹೇಳಿದೆ. ನೆಕ್ಸ್ಟ್ ಹೊಟ್ಟೆಯ ಎಡಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ, ಈ ಕಡೆ ಹೊಟ್ಟೆಯ ಎಡಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಇಲ್ಲಿ ಪೇನ್ ಬಂತು ಅಂತಂದರೆ, ಒಂದು ಇಲ್ಲಿ ಸೆಂಟ್ರಿಗೆ ಬಂದರೆ ಹಾಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಿದ್ವಲ್ಲ, ಹಾಗೂ ಕೂಡ ಇಲ್ಲೂ ಕೂಡ ಅಲ್ಲಿ ಎಡಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ನೋವು ಬರ್ತಾ ಇದೆ ಅಂತಂದರೆ ಅದಕ್ಕೂ ಕೂಡ ಕಾರಣ ಒಂದು ಗ್ಯಾಸ್ಟ್ರಿಕ್ ಆಗಿರತಕ್ಕಂಥ ಸಾಧ್ಯತೆ ಹೆಚ್ಚು. ಜೊತೆಗೆ ಒಂದೊಂದು ಸಲ ಇನ್ಫೆಕ್ಷನ್ ಆದರೂ ಕೂಡ ಹೊಟ್ಟೆ ಎಡಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಸಹ ನೋವು ಬರ್ತಾ ಇರ್ತದೆ. ಅದು ಹೇಳಿದೆ ಗ್ಯಾಸ್ಟ್ರಿಕ್ಕಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಜಸ್ಟ್ ಫಾಲೋ ಮಾಡಿದರೆ ಸಾಕು. ಇನ್ನು ಇನ್ಫೆಕ್ಷನ್ ಇದ್ದರೆ 2-3 ಡೇಸ್ ವೆಯ್ಟ್ ಮಾಡಿ, ಕಡಿಮೆ ಆಗಲಿಲ್ಲ ಅವಾಗ ಬೇಕಿದ್ರೆ ಆ್ಯಂಟಿಬಯೋಟಿಕ್ ತೊಗೊಳ್ಳಿ. ನೆಕ್ಸ್ಟ್ 3-4-5 ಡೇಸ್ ವೆಯ್ಟ್ ಮಾಡಿ, ಅಷ್ಟರಲ್ಲಿ ಏನಾಗುತ್ತೆ ನಮ್ಮಲ್ಲೇ ಒಂದು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿಬಿಟ್ಟು ಸೊ ಆ್ಯಂಟಿಬಯೋಟಿಕ್ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗಿಬಿಟ್ಟು ಅದೆಲ್ಲ ಕ್ಲಿಯರ್ ಆಗ್ತಾ ಇರ್ತದೆ. ಸೊ ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್, ಈಗ ಹೊಟ್ಟೆಯ ಬಲಭಾಗದಲ್ಲಿ ಕೆಳಭಾಗದಲ್ಲಿ ನೋಡಿ, ಹೊಟ್ಟೆನಲ್ಲಿ ಬಲ ರೈಟ್ ಸೈಡು ಕೆಳಭಾಗದಲ್ಲಿ ಇಲ್ಲಿ ಲೋಯರ್ ಅಬ್ಡಾಮಿನ್ ಪೇನ್ ರೈಟ್ ಸೈಡ್ ಇರುತ್ತೆ, ಒಂದೇ ಒಂದು ಸೈಡ್ ಪೇನ್ ಬರ್ತಾ ಇದೆ, ರೈಟ್ ಸೈಡ್ ಪೇನ್ ಬರ್ತಾ ಇದೆ ಅಂತಂದರೆ ನೋಡಿ, ಈ ಭಾಗದಲ್ಲಿ 2 ಕಾರಣ ಇರ್ತದೆ. ಏನಂದರೆ ಇಲ್ಲಿ ಒಂದು ಅಪೆಂಡಿಕ್ಸ್ ಇರೋ ಜಾಗ, ಇದು ಅಪೆಂಡಿಕ್ಸ್ ಇರೋ ಜಾಗ, ಹಾಗಾಗಿ ಸಿವಿಯರ್ ಪೇನ್ ಬರ್ತಾ ಇದೆ, ಪ್ರೆಸ್ ಮಾಡಿದರೆ ತುಂಬ ಪೇನ್ ಆಗುತ್ತೆ, ಆ ಜಾಗದಲ್ಲಿ ಪ್ರೆಸ್ ಮಾಡಿದರೆ ಪೇನ್ ಆಗುತ್ತೆ, ಅದ್ರ ಜೊತೆಗೆ ಜ್ವರ ಇರುತ್ತೆ, ಅದ್ರ ಜೊತೆಗೆ ವಾಂತಿ ಇರುತ್ತೆ ಅಂತಂದರೆ ಅಪೆಂಡಿಸೈಟಿಸ್, ಅಂದರೆ ಅಪೆಂಡಿಕ್ಸ್ ಇನ್ಫೆಕ್ಷನ್ ಆಗಿರತಕ್ಕಂಥ ಸಾಧ್ಯತೆ ಇರ್ತದೆ. ಸೊ 1. ಎರಡನೇದಾಗಿ ಫ್ರಂಟ್ ಅಂದರೆ ಬಲಭಾಗದಲ್ಲಿ ಪೇನ್ ಬರ್ತಾ ಇದೆ, ಹೊಟ್ಟೆಯ ಕೆಳಭಾಗದಲ್ಲಿ ಪೇನ್ ಬರ್ತಾ ಇದೆ, ಅದರ ಜೊತೆಗೆ ಸೇಮ್ ನೋಡಿ ಇಲ್ಲಿ ರೇಡಿಯೇಟಿಂಗ್ ಪೇನು ಈ ಭಾಗದಲ್ಲಿ, ಈ ಫ್ರಂಟಲ್ಲಿ ಹೇಗೆ ಪೇನ್ ಬರ್ತಾ ಇದೆಯಲ್ಲ ಹಾಗೆ ಈ ಹಿಂದ್ಗಡೆನೂ ಪೇನ್, ಫ್ರಂಟ್ ಆ್ಯಂಡ್ ಬ್ಯಾಕು ಸೇಮ್ ಸೈಡಲ್ಲಿ ಪೇನ್ ಬರ್ತಾ ಇತ್ತು ಅಂತಂದರೆ 90% ಪಾಸಿಬಿಲಿಟಿ ಏನಂತಂದರೆ ರೀನಲ್ ಸ್ಟೋನ್, ಅಂದರೆ ಕಿಡ್ನಿನಲ್ಲಿ ಕಲ್ಲಿದ್ದಂಥ ಸಮಯದಲ್ಲಿ ಹೊಟ್ಟೆಯ ಕೆಳಭಾಗದಲ್ಲಿ ಫ್ರಂಟ್ ಮುಂದ್ಗಡೆ ಮತ್ತು ಅದೇ ಜಾಗದಲ್ಲಿ ಹಿಂದ್ಗಡೆ ಕೂಡ ಪೇನ್ ಬರ್ತಾ ಇರ್ತದೆ. ಇಷ್ಟು ಪೇನ್ ಇದ್ರೆ ಸಾಕು, ನೀವು ಒಂದು ಸೈಡ್ ಪೇನ್ ಇದೆ ಸರ್ ಫ್ರಂಟ್ ಮತ್ತು ಬ್ಯಾಕ್ ಪೇನ್ ಇದೆ ಅಂತಂದರೆ 90% ನಾವು ಹೇಳ್ಬೋದು ಇದು ಕಿಡ್ನಿನಲ್ಲಿ ಚಿಕ್ಕದಾಗ ಒಂದು ಕಲ್ಲಿದೆ, ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು.
ಸೊ ನೆಕ್ಸ್ಟ್ ಇನ್ನೊಂದೇನಂತಂದರೆ ನೋಡಿ, ಬಲಭಾಗದಲ್ಲಿ ಕೆಳಭಾಗದಲ್ಲಿ ಇದ್ದರೆ ಎರಡು ಹೇಳ್ಬೋದು, ಒಂದು ಅಪೆಂಡಿಕ್ಸ್ ಇನ್ಫೆಕ್ಷನ್, ಎರಡನೇದಾಗಿ ಕಿಡ್ನಿ ಸ್ಟೋನ್ ಇತ್ತು. ಕಿಡ್ನಿ ಸ್ಟೋನ್ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೈಡು ಪೇನ್ ಇರುತ್ತೆ. ಅದ್ರ ಜೊತೆಗೆ ಕೆಲವರು ಏನು ಹೇಳ್ತಿರ್ತಾರೆ, ಒಂದು ಸೈಡ್ ಪೇನ್ ಬರೋದ್ರ ಜೊತೆಗೆ ಮೂತ್ರ ಮಾಡೋ ಜಾಗದಲ್ಲೂ ಕೂಡ ಪೇನ್ ಆವಾಗವಾಗ ಪೇನ್ ಬರ್ತಾ ಇರ್ತದೆ, ಈ ನೋವು ಅಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರ್ತದೆ ಅಂತ. ಅದು 100% ನಿಮಗೆ ಸ್ಟೋನ್ ಇದೆ ಕಿಡ್ನಿನಲ್ಲಿ, ಅಥವಾ ಯುರೇಟ್ರಿಕ್ ಸ್ಟೋನ್, ಯುರೇಟ್ರಾದಲ್ಲಿ ಸ್ಟೋನ್ ಇದೆ ಅಂತ, ಕಲ್ಲಿದೆ ಅಂತ ಹೇಳಿ ಅರ್ಥ. ಸೊ ನೆಕ್ಸ್ಟು ಎಡಭಾಗದಲ್ಲಿ, ಹೊಟ್ಟೆ ಎಡಭಾಗದಲ್ಲಿ ಕೆಳಭಾಗದಲ್ಲಿ ನೋವಿತ್ತು, ಜೊತೆಗೆ ಬ್ಯಾಕ್ ಸೈಡು ಪೇನ್ ಇತ್ತು ಅಂತ ಅಂದ್ಕೊಳ್ಳಿ. ಹೊಟ್ಟೆಯ ಕೆಳಭಾಗದಲ್ಲಿ ಫ್ರಂಟ್ ಮತ್ತು ಬ್ಯಾಕು ಎರಡೂ ಕಡೆ ಪೇನ್ ಇತ್ತು ಅಂತಂದರೆ ಲೆಫ್ಟ್ ಸೈಡ್ ಕಿಡ್ನಿನಲ್ಲಿ ಪೇನ್ ಕಲ್ಲಿದೆ ಅಂತೇಳಿ. ಬಲಭಾಗದಲ್ಲಿ ಹೊಟ್ಟೆ, ಬಲಭಾಗದಲ್ಲಿ, ಕೆಳಭಾಗದಲ್ಲಿ, ಹಿಂದೆ ಮುಂದೆ ಎರಡೂ ಕಡೆ ನೋವು ಬಂತು ಅಂತಂದರೆ ರೈಟ್ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು, ಎಡಭಾಗದಲ್ಲಿ ಹೊಟ್ಟೆಯ ಕೆಳಭಾಗದಲ್ಲಿ ನೋವು, ಫ್ರಂಟ್ ಮತ್ತು ಬ್ಯಾಕ್ ಮುಂದೆ ಮತ್ತು ಹಿಂಭಾಗದಲ್ಲಿ ಎರಡೂ ಕಡೆ ನೋವು ಬರ್ತಾ ಇತ್ತು ಅಂತಂದರೆ ಲೆಫ್ಟ್ ಕಿಡ್ನಿನಲ್ಲಿ ಸ್ಟೋನ್ ಇರ್ಬೋದು ಅಂತ ನಾವು ಸಸ್ಪೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಇದು 90% ಕರೆಕ್ಟ್ ಇರ್ತದೆ. ನಾನು ಏನು ಹೇಳಿದ್ದೀನಲ್ಲ, ಆ ಜಾಗದಲ್ಲಿ ಪೇನ್ ಇದ್ದರೆ ಏನನ್ನು ಸಸ್ಪೆಕ್ಟ್ ಮಾಡ್ಬೋದು, ಆಲ್ಮೋಸ್ಟ್ ಮೋರ್ ದ್ಯಾನ್ 90% ಕರೆಕ್ಟಾಗಿರುತ್ತೆ ಇದು. ಸೊ ನೋಡಿ, ನಾನು ಹೇಳೋದಂದರೆ ಪೇಷಂಟನ್ನ ಎಕ್ಸಾಮಿನ್ ಮಾಡಿ, ಪೇಷಂಟನ್ನು ಬಂದಾಗೆಲ್ಲ ಪೇಷಂಟ್ ನಾವು ಟೆಸ್ಟ್ ಮಾಡಿಬಿಟ್ಟು ಕಾಯಿಲೆ ಯಾವುದು ಅಂತ ಹೇಳ್ತಾ ಇದ್ದಲ್ಲ, ಆ ಕಾಲ ಹೋಯಿತು. ಏನಿಲ್ಲ, ಪೇಷಂಟ್ ಬಂದ ತಕ್ಷಣ ಹೊಟ್ಟೆ ನೋವು ಬಂದ ತಕ್ಷಣವೇ ಅನವಶ್ಯಕವಾಗಿ ಒಂದಿಷ್ಟು ಲ್ಯಾಬ್ ಟೆಸ್ಟ್ ಬರ್ತ್ಕೊಡೋದು, ಬ್ಲಡ್ ಟೆಸ್ಟ್ ಮಾಡಿಸಿ ಅನ್ನೋದು, ಸ್ಕ್ಯಾನಿಂಗ್ ಮಾಡಿಸಿ, ಅಲ್ಟ್ರಾಸೌಂಡ್ ಮಾಡಿಸಿ, ಸಿ ಟಿ ಸ್ಕ್ಯಾನ್ ಮಾಡಿಸಿ, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿ ಅಂದರೆ ಕಾಯಿಲೆ ಏನು ಅಂತ ಹೇಳಲಿಕ್ಕೆ ಸ್ಕ್ಯಾನಿಂಗ್ ಮಾಡಿಸಿ ಕಾಯಿಲೆ ಹೆಸರು ಹೇಳ್ತಕ್ಕಂಥ ಕಾಲ ಶುರುವಾಗ್ಬಿಟ್ಟಿದೆ. ಏನಾದರೆ ಬಿಸ್ನೆಸ್ಸು ಇದೆಲ್ಲ ಕಂಪ್ಲೀಟಾಗಿ ಬಿಸ್ನೆಸ್ಸಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿದೆ. ಸೊ ಆಗ ನಾನು ಹೇಳಿದ್ರೆ ಜನ ಕಾಯಿಲೆ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಹೇಳಿದೆ, ಎಲ್ಲೆಲ್ಲಿ ಯಾವ ಭಾಗದಲ್ಲಿ ನೋವು ಬಂದರೆ ಏನು ತೊಂದರೆ, ಅದಕ್ಕೆ ಏನು ಮಾಡಬೇಕು ಅಂತ ಸಣ್ಣಪುಟ್ಟ ಪರಿಹಾರನ ಹೇಳಿದ್ದೀನಿ ಜನಕ್ಕೆ. ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್, ಕಾಯಿಲೆ ಬಗ್ಗೆ ಒಂದು ಸಾಮಾನ್ಯ ಒಂದು ಜ್ಞಾನ ಇದ್ದ ಪಕ್ಷದಲ್ಲಿ 90% ಈ ಹಾಸ್ಪಿಟಲಿಗೆ ಹೋಗೋದನ್ನು, ಅನವಶ್ಯಕವಾಗಿ ಲ್ಯಾಬಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸೋದನ್ನು, ಅನವಶ್ಯಕವಾಗಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಅನವಶ್ಯಕವಾಗಿ 108 ಸ್ಕ್ಯಾನನ್ನು ಸಹ ಮಾಡಿಸೋದನ್ನು 100% ನಾವು ಅವಾಯ್ಡ್ ಮಾಡ್ಬೋದು. ಯಾವಾಗ ನಮಗೆ ಕಾಯಿಲೆ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು. ನನ್ನ ಅಡ್ವೈಸ್ ಏನಂದರೆ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ಆಸ್ಪತ್ರೆ ಅನ್ನೋದು ಆಲ್ಮೋಸ್ಟ್ ಒಂದು ದೊಡ್ಡ ದಂಧೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಆಸ್ಪತ್ರೆ ಅನ್ನೋ ಒಂದು ದಂಧೆಯಿಂದ ಆದಷ್ಟು ದೂರ ಇರಿ, ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.